ಎಂಟು ಹತ್ತರಲ್ಲಿ ಎಂಟನೆಯ ಹಂತದಲ್ಲಿದೆ ಫೈನಲ್ ಸೆಂಟ್ರಲ್, ಹತ್ತನೆಯ ಹಂತದಲ್ಲಿದೆ ಕಿಸಲನಾಡು ಬಳ್ಳಾರಿ ತಂಡ. ಸಮಬಲಕ್ಕೆ ಒಂದು ಅಂಕದ ಬೇಡಿಕೆಯನ್ನು ಇಟ್ಟುಕೊಂಡಿರುವಂತಹ ಪ್ರಶಸ್ತಿಯ ಸುತ್ತಿನ ಪಂದ್ಯಾಟದ ಪ್ರಥಮ ಸೆಟ್ಟಿನಲ್ಲಿ ಬೆಂಗಳೂರು ಸೆಂಟ್ರಲ್ ತಂಡ ಒಂಬತ್ತು ಹತ್ತು. ವಿಶ್ರಾಂತಿಯ ಕೋರಿಕೆ ಬಳ್ಳಾರಿ ತಂಡದ ತರಬೇತುದಾರರಾದಂತಹ ಮಹಮ್ಮದ್ ರಫೀಕ್ ರವರಿಂದ. ಗೆರೆಯ ತೀರ್ಪುಗಾರರಾಗಿ ಗಿರೀಶ್ ಮತ್ತು ಪ್ರಸಾದ್ ಬಾಬು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿರ್ಣಾಯಕ ಪೀಠದಲ್ಲಿ ಕುಮಾರೇಶಣ್ಣ, ಸಹ ತೀರ್ಪುಗಾರರಾಗಿ ಮೈಸೂರಿನ ರಾಷ್ಟ್ರೀಯ ತೀರ್ಪುಗಾರರು ಶಿವಕುಮಾರ್. ಲಾಭವನ್ನು ತಮ್ಮದಾಗಿಸಿಕೊಂಡ ಬಳ್ಳಾರಿ ಹನ್ನೊಂದು ಒಂಬತ್ತರಲ್ಲಿ ಸರ್ವಿಸ್ ಕ್ಷೇತ್ರದಲ್ಲಿ ಪ್ರಫುಲ್ಲ ಬಳ್ಳಾರಿ ತಂಡದ ಪರವಾಗಿ 11-9. ವಾಲಿಬಾಲ್ ಅಂಕಣದ ಸುತ್ತಲತೆ 18 ಸೆಂಟಿಮೀಟರ್, ಉದ್ದ 9 ಸೆಂಟಿಮೀಟರ್, ಅಗಲ ಮಾತ್ರ 10. ಶಶಾಂಕ ತಪ್ಪನ್ನು ಸರಿಪಡಿಸಿಕೊಂಡು ಬಲಿಷ್ಠವಾಗಿ ಹೊಡೆದು ಕ್ರೀಡಾಭಿಮಾನಿಗಳ ಚಪ್ಪಾಳೆಯನ್ನು ಇರಿಸು ಸಂದರ್ಭದಲ್ಲಿ ಗಿಟ್ಟಿಸಿಕೊಂಡ ಶಶಾಂಕ 12. ಉತ್ತಮವಾದಂತಹ ಪ್ರಯತ್ನವಿತ್ತು ಬಳ್ಳಾರಿ ತಂಡದ ಲಿಪು ಆಟಗಾರ ಸಿದ್ದಾರ್ ಅವರಿಂದ. ಸ್ಪರ್ಶವರ ಒಡೆತದ ಲಾಭವನ್ನು ಕೈಗೆತ್ತಿಕೊಂಡ ಮೈಸೂರು ಭಾಗದ ವಾಲಿಬಾಲ್ ತಾರೆ ಸುನಿಲ ಸರ್ವಿಸ್ ಕ್ಷೇತ್ರದಲ್ಲಿದ್ದಾನೆ ಸುನಿಲ. ಬೆಂಗಳೂರು ಸೆಂಟ್ರಲ್ ತಂಡದ ಪರವಾಗಿ 13-8. ಅವಿನಾಶ್ ಶೆಟ್ಟಿ ಸ್ಪರ್ಶಗಡತ್ತಿನ ಲಾಭವನ್ನು ತಮ್ಮದಾಗಿಸಿಕೊಂಡು ಎರಡು ತಂಡಗಳು ಸಮಬಲದ ಹೋರಾಟದಲ್ಲಿವೆ.
14 1-1 kadamunai ಪ್ರಥಮ ಸೆಟ್ ಸಾಗಿ ಬರ್ತಾ ಇದೆ
ಡಾಕ್ಟರ್ ಧರ್ಮೇಶನ ತೀರ್ಪುಗಾರರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಹದಿನೆಂಟು ಇಪ್ಪತ್ತರಲ್ಲಿ ಬನ್ನಿ. ಇಪ್ಪತ್ತ ಒಂದನೆಯ ಅಂಕದಲ್ಲಿದೆ ಬಳ್ಳಾರಿ, ಹದಿನೆಂಟನೆಯ ಅಂಕದಲ್ಲಿದೆ ಬೆಂಗಳೂರು ಸೆಂಟ್ರಲ್. ಚಾಂಪಿಯನ್ ಪಟ್ಟಕ್ಕಾಗಿ ಎರಡು ತಂಡಗಳ ನಡುವೆ ಸೆಣಸಾಟ ಸಾಗಿ ಬರ್ತಾ ಇದೆ. ಬದಲಾವಣೆಯೊಂದಿಗೆ ಅಂಕವನ್ನು ತಮ್ಮದಾಗಿಸಿಕೊಂಡ ಬೆಂಗಳೂರು ಸೆಂಟ್ರಲ್. ಅಂತವನ್ನು ತಮ್ಮದಾಗಿಸಿಕೊಂಡ ಬೆಂಗಳೂರು ಸೆಂಟ್ರಲ್ ತಂಡ ಇಪ್ಪತ್ತು ಇಪ್ಪತ್ತ ಎರಡರಲ್ಲಿ ಸೆನ್ಸ್ ಕ್ಷೇತ್ರದಲ್ಲಿ ಬೆಂಗಳೂರು ಸೆಂಟ್ರಲ್ ತಂಡದ ಪರವಾಗಿ ಸುನಿಲ್ ಇದ್ದಾರೆ. ಮೈಸೂರಿನ ಖ್ಯಾತ ಕ್ರೀಡಾಪಟು ಸುನಿಲ. ಇಪ್ಪತ್ತು ಇಪ್ಪತ್ತ ಎರಡು ಇಪ್ಪತ್ತ ಮೂರು ಇಪ್ಪತ್ತರಲ್ಲಿ ತಂಡ ಸಾಗಿ ಬರ್ತಾ ಇದೆ. ಪ್ರಥಮ ಸೆಟ್ ಪ್ರಥಮ ಸೆಟ್ಟಿನ ವಿಜಯದ ಸನಿಹದಲ್ಲಿದೆ ಬಳ್ಳಾರಿ ತಂಡ. ಇಪ್ಪತ್ತ ನಾಲ್ಕು ಇಪ್ಪತ್ತರಲ್ಲಿ ಪಿ ಶಿವಪ್ರಕಾಶ್ ಜೋರ ಗಣ ಅಧ್ಯಕ್ಷತೆಯಲ್ಲಿ ಐದು ದಿನಗಳ ಕಾಲ ಈ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಪೆವಿಲಿಯನ್ ಕ್ರೀಡಾಂಗಣದಲ್ಲಿ ಸಾಗಿ ಬಂದಂತಹ ವಾಲಿಬಾಲ್ ಪಂದ್ಯಾವಳಿಯ ಅಂತಿಮ ಪಂದ್ಯಾಟದಲ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತರಲ್ಲಿ ಕಂಡುಕೊಳ್ಳುತ್ತಿರುವಂತಹ ಈ ಭಾಗದ ಬೆಂಗಳೂರು ಸಂಖ್ಯೆ ತಂಡ ಇಪ್ಪತ್ತ ಒಂದು ಇಪ್ಪತ್ತ ನಾಲ್ಕರಲ್ಲಿ ಸರ್ವಿಸ್ ಕ್ಷೇತ್ರದಲ್ಲಿ ರಾಜ್ಯದ ಖ್ಯಾತ ಆಟಗಾರ ಅವಿನಾಶ್ ಶೆಟ್ಟಿ. ಈ ಅಂಕದೊಂದಿಗೆ ಪ್ರಥಮ ಸೆಟ್ ಅನ್ನು ತಮ್ಮದಾಗಿಸಿಕೊಂಡಿದೆ.